नमस्कार अमोघ न्यूज के स्वागत नानु स्मिता तुमकूर नगर होरपेटली देश गरडी मन आयुध पूजे विजृंभण आचरिसलायितु सुमारु 160 ವರ್ಷದ ಇತಿಹಾಸ ಹೊಂದಿರುವ ಈ ಗರಡಿ ಮನೆಯು ಹಲವಾರು ಉತ್ತಮ ಗರಡಿ ಪಟ್ಟುಗಳನ್ನು ನಾಡಿಗೆ ಕೊಡುಗೆಯಾಗಿ ನೀಡಿದೆ. ಇಂದಿಗೂ ಸಹ ತನ್ನದೇ ಇತಿಹಾಸ ಹೊಂದಿರುವ ಈ ಗರಡಿ ಮನೆಯಲ್ಲಿ ಯುವಜನತೆ ತರಬೇತಿ ಪಡೆಯುತ್ತಿದ್ದಾರೆ. ನನ್ನ ಹೆಸರು ಸಾಲ್ಮನ್ ಇಫ್ಟರ್ ಅಂತ. ದೇಶದ ಗವರ್ನಮೆಂಟ್ ಗರಡಿ ಮನೆಯಲ್ಲಿ ನಾನು ಕೂಡ ಅಭ್ಯಾಸ ಮಾಡ್ತಿದ್ದೆ. ಸಾಲ್ಮನ್ ಪುಟ್ಟಣ್ಣ ಅವರ ಮೊಮ್ಮಗ. ಸುಮಾರು ಒಂದು 250 300 ವರ್ಷಗಳಿಂದ ಈ ಒಂದು ಗರಡಿ ಮನೆ ಇತಿಹಾಸ ಇರತಕ್ಕಂತದ್ದು. ಹಿಂದೆ ಬಹಳಷ್ಟು ಜನ अनेक पैलवान इंद तैयार मैसूरली मत वर्गे वर राज्य दौड़ दौड़ पैलवान मुस्लिम स्वातंत्री अद्वर जो जो कोनी रेवण्ण तुम फेमस पैलवान ना पैलवान पुटण और स्थापने स्थापने अद्भुत कुस्तीपटु तैयार मुख्य पात्र वह अद्वर जोतें मुदे बता पैलवान गुंडण अंत और मग और कूड़ा यह गड़ी मन बिंद सदर्भली मत पुनर्संस्थापने व्यार्थिगे ऐन कुस्तीपटु इोदे अवकाश मूर तरबे को मुनडस्तर अदरलीव नमल एबूद जन पैलवान कुस्तिया अभ्यास माता अद्वर जो जो इन नम देश गरडी मने उन्नतवाद स्थान होता नम आशय अभिलाषेगल जोतली सौकर्यने स्वल्प सरपड़ी नानु सरकार केतनी अद्वर जोत स्टेडियम नमें स्थलवकाश मू नम तुमकूर एम एल ए ज्योति गणेश मत अद्क संबंध अधिकारी पैलवान पुट्टण्ण एंदे प्रख्यातियागिरुव पुट्टण्णनवर तरबेतियल्लि युवजनते तरबेति होंदि नाडिनाद्यंत नडेयुव गरडि स्पर्धेयल्लि भागवहिसि हलवारु प्रशस्तिगळन्नु तंदिद्दारे. सुमारु 142 वर्षदिंद अदु कोनीरवण्ण उस्ताद कोनीरवण्ण अवरु सृष्टि माडिदिरु. नंतर अदाद मेले अवरु ओंदु 30 वर्ष अवर काललि इदु अनुभवसि अवरु तीरोरु. आमेले मडदैनवरु अंत अवरु सुबर्ण बंतु और शिष्य मडदैनवर अंत और 20 वर्ष नोड़े अद आमले नम ते पैलवान पुट्टण्ण नम तंदेवरिगे 100 वर्ष हिंदे सुबर्द बंतु 15 वर्ष हुड़ग आव अलग नडसकंड सुमार वर्ष नडसक आमले नानू नन सुबर्द बंद 55 वर्ष आयु अलग नडसक बंद 100 जन पैलवान कुस्ती हूँ कड़े नाशनल प्लेस कड़े होंगे नानू स्टेट लेवल एर सी नानू ना 370 कुस्ती सोति कर्नाटक हिरीपैला नानूब हिरीपैलवा नहीं जूजाई सैयद मुरबूर ना सपाटी सर सरी सामनाव गर उल्सक गर्डीन बेस्क बंदी राम सिंग अंत ते शिष्य और सुमार वर्ष और सण वयसल 8 वर्ष हूँ फस्ट कुस्ती अकाड़ी देव सिंग अंत इन सत्वर इविबू अवड़ी जोड़ दौड़ चिंप मकुल फस्ट इवे बिड़ती अदे ता नू 8 वर्ष हूँ नानु कुस्ती प्रारंभ मे ना गोदू फस्ट कुस्ती नंदे बिड़ता प्रिंट आगे चटपट गुंड अंत आम तुमकूर होली मरी अंतर बंतु पैलो नज्जु साहब तुमकूर होली मरी आव ना 66 कुस्ती ना कुस्ती निम्स मुझे नानूल कड़े आड़ी नान दावणगेरे आड़ी शिवम्ग आड़ी तुमकूर आड़ी चिबलापुर दौडबलापुर सिद्लघट आनेकल चन्नपट्ण कड़प कोयमूर नानी सुमारे हाँ हईदराबाद कड़े ना
ಎಲ್ಲ ಕಡೆ ಮಾಡಿ ಕುಸ್ತಿ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು 30 ವರ್ಷದಿಂದ ನನ್ನ ತಂಗಿ ಮಕ್ಕಳು ಒಬ್ಬರು ನ್ಯಾಷನಲ್ ಗೋಲ್ಡ್ ಮೆಡಲ್ ಸೈಮನ್ ಅಂತ ಅವರು ಬೆಳಗಾವಿನಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದರು. ಚಿಕ್ಕ ವಯಸ್ಸಲ್ಲೇ ಗೋಲ್ಡ್ ಮೆಡಲ್ ತಗೊಂಡು 10 ವರ್ಷದಲ್ಲೇ ದಿಲ್ಲಿಯಲ್ಲಿ ಅವರು ಮಾಡ್ಕೊಂಡು ಬೇಜಾಂತ ಸ್ಟೇಟ್ ಲೆವೆಲಲ್ಲಿ 2-3 ಫಸ್ಟ್ ಪ್ರೈಸ್ ಮಾಡಿದ್ರು. ತುಮಕೂರು ಜಿಲ್ಲಾ ಮಟ್ಟದಲ್ಲಿ 1 ಸತಿ ಫಸ್ಟ್ ಪ್ರೈಸ್ ಮಾಡಿದ್ರು. ಹಾಗೆ ಮಾಡ್ಕೊಂಡು ಇಬ್ಬರು ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿರೋದು. ಈಗ ಅವ್ರು ಒಳ್ಳೆ ಕೆಲಸ ಮಾಡೋ ಒಳ್ಳೆ ಹೆಸರು ಬಂದಿದ್ದು ಅವ್ರಿಗೆ. ಅವ್ರ ತಮ್ಮ ಸಾಲ್ಮನ್ ಇಟ್ಟಾರ ಅಂತ ನನ್ನ ತಂಗಿ ಮಗ ಅವನು ಅವನು ನ್ಯಾಷನಲ್ 1 ಸತಿ ಹೋಗೋನು. ಅವನು ಪ್ಲೇಸ್ಗಳು ಮಾಡೋನು ಎಲ್ಲ ಕಡೆ. ಅವನು ಅತಿಯಾಗಿ ಹೋಗಿರೋ. ರವಿಕುಮಾರ್, ಅಮೋಘ್ ಟಿವಿ, ತುಮಕೂರು. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಿಡಿಕಾರಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಕಾರ್ಯಕ್ರಮದಲ್ಲಿ ನಡೆದಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ರಮೇಶ್ ಕುಮಾರ್, ನಿಮ್ಮ ಎದುರು ನಾನು ಕಸವಿದ್ದಂತೆ, ನೀವು ನಿಮ್ಮ ಕುಟುಂಬ ದೊಡ್ಡ ರೈತರ ಕುಟುಂಬ, ರೈತರ ಪಕ್ಷ ಎನ್ನುತ್ತಾ ಕೆಸಿ ವ್ಯಾಲಿ ಯೋಜನೆ ವಿರೋಧಿಸಿ ಎತ್ತಿನಹೊಳೆ ಯೋಜನೆ ತಡವಾಗಲು ಕುಮಾರಸ್ವಾಮಿ ಕಾರಣರಾಗಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆದಾಗ ಯೋಜನೆಗೆ ಬೇಕಾದ ಆರ್ಥಿಕ ನೆರವು ನೀಡಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ದನೇ ಕುಮಾರಸ್ವಾಮಿ ಮರೆತಿದ್ದಾರೆ ಎಂದರು. ನನಗೆ ಪ್ರೀತ ಸಿಟ್ಟು ಬಜೆಟ್ ಪುಸ್ತಕ ಪ್ರಿಂಟ್ ಆಗಿತ್ತು. ಕೋಲಾರ ಜಿಲ್ಲೆಗೆ 3 ಕಾಸು ಕೊಟ್ಟಿರಲಿಲ್ಲ. ಅಸೆಂಬ್ಲಿಯಲ್ಲಿ ತಿಮ್ಮಪ್ಪನವ್ರು ಸ್ಪೀಕರ್ ಆಗಿದ್ದರು, ನಾನು ಸಿಟ್ ಮಾಡಿಕೊಂಡು ಅವ್ರ ಮೇಲೆ ಬಿದ್ದುಬಿಟ್ಟೆ. ಅಸೆಂಬ್ಲಿ ನಡೆಸೋಕ್ಕಾಗಲಿಲ್ಲ. ನಮ್ಮ ಎರಡೂ ಜಿಲ್ಲೆ MLAಗಳೆಲ್ಲ ನನ್ನ ಜೊತೆ ಬಂದುಬಿಟ್ರು, ಮುಂದೆ ಗಲಾಟೆ ಮಾಡಿಬಿಟ್ವಿ. ಅವ್ರ ಅಸೆಂಬ್ಲಿ ಮುಂದಕ್ಕೆ ಹಾಕ್ಬಿಟ್ಟು ಒಳಗೆ ಕೊಟ್ಟೋಗ್ಬಿಟ್ರು ತಿಮ್ಮಪ್ಪ. ನಾನು ಮಾಡೋದಿಲ್ಲ ಇದೆಲ್ಲ ಸೆಟ್ಲ್ ಮಾಡೋವರೆಗೂ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಗಲಾಟೆ ಆಯಿತು, ಅಸೆಂಬ್ಲಿ ಮುಂದಕ್ಕೆ ಹೋಗಿದೆ. ಕೋಲಾರದ ಏನು ಬಜೆಟ್ ಪುಸ್ತಕದಲ್ಲಿಲ್ಲ. ಸಾಯಂಕಾಲ ಡಿ ಕೆ ರವಿ ಸತ್ತೋದ್ರು ಅಂತ ಇನ್ಫಾರ್ಮೇಷನ್ ಬಂತು. ಆತ ನನಗೆ ಆತ್ಮೀಯ, ಅದೊಂದು ದುಃಖ. ಅವ್ರಿಗೆ ಹೆಣ್ಣು ಕೊಟ್ಟು ಮಾವ ಫಸ್ಟ್ ಫೋನಲ್ಲಿ ಹೋದ ತಕ್ಷಣ ಅವ್ರು ನನಗೆ ಭಾಳ ಆತ್ಮೀಯರು. ಮದುವೆಗೂ ನಾನೊಂದು ರೀತಿ ಕಾರಣ ಆಗಿದ್ದೆ. ಸಾರ್ ಹಿಂಗಾಗೋಯ್ತು, ರವಿ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ. ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ನೀವು ಮಣ್ಣಿಗೆ ಹೋಗಲಿಲ್ಲ, ನಾನು ಮಾರನೇ ದಿವಸ ಸಂಧಾನಕ್ಕೆ ಕರೆದಿದ್ರು ಚೀಫ್ ಮಿನಿಸ್ಟರ್. ಸಂಧಾನ ಮಾತುಕತೆ ಆದಮೇಲೆ ಈ ಪ್ರಾಜೆಕ್ಟ್ KC ವ್ಯಾಲಿ ಪ್ರಾಜೆಕ್ಟ್ನ ನಮಗೆ ಕ್ಲಿಯರ್ ಮಾಡಿಕೊಟ್ರು. 11 ತಿಂಗಳಲ್ಲಿ ಇಡೀ ಭಾರತ ದೇಶದ ಚರಿತ್ರೆ ಒಳಗೆ ಯಾವುದೇ ಪ್ರಾಜೆಕ್ಟು ಸ್ಯಾಂಕ್ಷನ್ ಆದ 11 ತಿಂಗಳಲ್ಲಿ ಕ್ಲಿಯರ್ ಆಗಿರೋದು, ಅನುಷ್ಠಾನ ಆಗಿರೋದು ಇದೇ ಮೊದಲನೇ ಪ್ರಾಜೆಕ್ಟು ಎತ್ತಿನೊಳೆಯದು. ದಿವಸ ಹೇಳ್ತಾನೆ ಇದ್ದೀನಿ ನಾನು ಇದನ್ನು. ಸಕಲೇಶ್ಪುರದಲ್ಲಿ ಒಂದು ದಿವಸಕ್ಕೆ 30-35 ಹದ ಮಳೆ ಬೀಳುತ್ತೆ. ಎಷ್ಟು ದಿವಸ? 3.5 ತಿಂಗಳು ಬೀಳುತ್ತೆ. ಆ ಭಾಗದ ರೈತರು ಸರ್ವ ನಾಶ ಆಗೋಗಿದ್ದಾರೆ ಪಾಪ. ಆ ನೀರಿಗೆ ನಾವು ಅಡೆತಡೆಗಳನ್ನು ಹಾಕಿ ಡ್ಯಾಮ್ಸ್ ಕಟ್ಟಿ ಆಕಾಶದಿಂದ ಬೀಳ್ತಕ್ಕಂಥ ನೀರು ಏನು ಆ ಗೋಡೆ ಮೇಲೆ ಬೀಳುತ್ತೆ ಅದು ಅರ್ಧ ಆ ಕಡೆಗೆ ಹೋಗಿ ನೇತ್ರಾವತಿ ಮುಖಾಂತರ ಸಮುದ್ರ ಸೇರುತ್ತೆ, ಉಳಿದದ್ದು ನಮಗೆ ಬರುತ್ತೆ. ಆ ನೀರನ್ನು ಅಲ್ಲಿ ಸ್ಟೋರ್ ಮಾಡಿಕೊಂಡು 8 ವಿಯರ್ಸ್ ಅಂತ ಹೇಳ್ತಾರೆ ಅಣೆಕಟ್ಟೆಗಳು, 8 ಅಣೆಕಟ್ಟೆಗಳಲ್ಲಿ ನೀರನ್ನು ಜಮಾಯಿಸಿಕೊಂಡು ಆ ನೀರನ್ನು ತಂದು ಬೈರುಗೊಂಡ್ಲು ಅಂತ ಹೊರಟಗೆರೆ ಮತ್ತು ದೊಡ್ಡಬಳ್ಳಾಪುರಕ್ಕೆ ಎರಡಕ್ಕೂ ಸೇರಿದ ಜಮೀನು 5,000 ಎಕರೆ ಜಮೀನಲ್ಲಿ ಈ ಥರ ಕೆರೆ ಕಟ್ಕೊಂಡು ಪೈಪ್ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಕೊಡೋದು ಅಂತ. ಇನ್ನು ಕುಮಾರಸ್ವಾಮಿಯವರು ತುಂಬಾ ದೊಡ್ಡವರು, ಎಲ್ಲವನ್ನ ಮರೆತಿದ್ದಾರೆ. ಎತ್ತಿನಹೊಳೆ ಯೋಜನೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ರಮೇಶ್ ಕುಮಾರ್ ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಸರ್ಕಾರ ಬಹುಮತ ಪಡೆಯಲಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಶ್ರೀಮಂತ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಗಳಾಗಿದ್ದರು. ನಮಗೆ ಆ ವ್ಯತ್ಯಾಸದ ಹಣ ಎರಡರಿಗೂ ತಾಲೂಕಿನವ್ರಿಗೆ, ಕೊರಟಗೆರೆ ದೊಡ್ಡಬಳ್ಳಾಪುರ ತಾಲೂಕಿನವ್ರಿಗೆ 20 ಲಕ್ಷದ ಪ್ರಕಾರ ಕೊಟ್ಟಿದ್ರೆ ನಮಗೊಂದು 500 ಕೋಟಿ ಬೇಕಾಗಿತ್ತು. 14 ತಿಂಗಳು ಸ್ವಾಮಿ ತಾವು ದೊಡ್ಡವರು ಮುಖ್ಯಮಂತ್ರಿಗಳಾಗಿದ್ದರೆ, ನಮ್ಮ ಜಿಲ್ಲೆ ಜನರ ಮೇಲೆ ದಯೆ ಇಟ್ಟು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ರೆಡಿ ಆಗಿಬಿಟ್ಟು ಆ ನೀರು ಬರ್ತಾ ಇತ್ತು. ತಾವು ಮರೆತೋಗಿದ್ರಿ, ತಾವು ದೊಡ್ಡವರು, 14 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಮರ್ತು ಹೋಗಿದ್ದೀರಿ. ಆ ಹಣ ಕೊಡಬೇಕಾಗಿತ್ತು ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಿ. ಈಗ ಕೋಲಾರಕ್ಕೆ ಬಂದು ಹೇಳ್ತೀರಿ ಏನಾಯ್ತು ಎತ್ತಿನೊಳೆ ಬಂತ ನೀರು?
ಕೋಲಾರ ಚಿಕ್ಕಬಳ್ಳಾಪುರದವ್ರು ಇನ್ನೆಷ್ಟು ದಿವಸ ಕೊಚ್ಚೆ ನೀರು ಕುಡಿಯೋದು, ಈಗ ಎಷ್ಟು ಕೋಟಿ ಇತ್ತು ಈಗ ಎಷ್ಟು ಕೋಟಿ ಆಗಿದೆ. ಇಲ್ಲೊಬ್ರು ಮಹಾನ್ ನಾಯಕ, ನಾನು ಮಹಾನ್ ನಾಯಕ, ನಾನು ಹೆಂಗಪ್ಪ ಮಹಾನ್ ನಾಯಕ ಅದೊಂದು ಕರೆಕ್ಟ್ ಆಗಿ ಹೇಳಿದ್ರೆ ಅಲ್ಲ, ನಾನು ಮಹಾನ್ ನಾಯಕ ಹೆಂಗಾಗಬೇಕು, ಯಾವತ್ತಿಗೆ ಆಗ್ಬೇಕು. ನಾನು ನೀವಿದ್ದೀರಿ, ನಿಮ್ಮ ಅಣ್ಣತಮ್ಮಂದ್ರಿದ್ದಾರೆ, ನಿಮ್ಮ ತಂದೆಯವರು ಇದ್ದಾರೆ, ನೀವೆಲ್ಲ ಇದ್ದಾಗ ನಿಮ್ಮೆದುರಿಗೆ ನಾನು ಮಹಾನ್ ನಾಯಕ ಯಾವ ಜನ್ಮಕ್ಕೆ ಆಗ್ಬೇಕು. ಜನನಾಯಕ ನಾನು ನಿಮ್ಮೆದುರಿಗೆ ಕಸ, ನೀವು ದೊಡ್ಡವರಪ್ಪ. ಆದರೆ ನೀವು ಆಡಿದ ಮಾತೇನು, ಸಹಸ್ರಾರು ಕೋಟಿಗಳು ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದವರು ತಮ್ಮ ಬಾಯಲ್ಲಿ ಮಾತು ಬರ್ಬೋದ ಮಹಾಸ್ವಾಮಿ, ದಯಮಾಡಿ ಹೇಳಿ. ರೈತ ಕುಟುಂಬ ಅಂತ ಹೇಳ್ತೀರಿ, ರೈತರ ಪಕ್ಷ ಅಂತ ಹೇಳ್ತೀರಿ, ರೈತರಿಗೆ ಪ್ರಾಣ ಅಂತ ಹೇಳ್ತೀರಿ, ಇದನ್ನು ಕೊಚ್ಚೆ ನೀರಂತೀರಿ, ಇದನ್ನು ಎನ್ಕ್ವೈರಿಗೆ ಹಾಕಿಸ್ತೀರಿ, ಇದಕ್ಕೆ ಬೇಡ ಅಂತ ಹೇಳೋರಿಗೆಲ್ಲ ಪ್ರೋತ್ಸಾಹ ಕೊಡ್ತೀರಿ, ಎತ್ತಿನೊಳಗೆ ನೀರು ದುಡ್ಡು ಕೊಡೋದಿಲ್ಲ, ಆಮೇಲೆ ಆಯ್ತಾ ಕೆಲಸ ಅಂತ ಕೇಳ್ತೀರಿ. ಹೇಗಿದೆ ಅಂದರೆ ಸ್ಟೋರಿ ಇದು, ಅವ್ರಿಗೆ ಇಷ್ಟ ಆಯ್ತೋ ಇಲ್ವೋ, ನಾನು ಸೊಸೆ ಮಗ, ಅವನ ಕೆಲಸ ಅವ್ನು ಮಾಡಿಬಿಟ್ಟ ನಾನು ಗರ್ಭ ಧರಿಸ್ಬಿಟ್ಟಿದ್ದೀನಿ. ನನ್ನ ಹೊಟ್ಟೆ ಒಳಗೆ ಮಗು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಾನು ತಗೊಂಡೋಗ್ಬಿಟ್ಟು ರೂಮ್ಗೆ ಹಾಕ್ಬಿಟ್ಟು ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಘಾಟ್ ಹಾಕ್ಬಿಟ್ರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸ್ಪುರ. ಉಪ ಕಸುಬಾಗಿದ್ದ ಹೈನುಗಾರಿಕೆ ಇಂದು ಮುಖ್ಯ ಕಸುಬಾಗಿದೆ ಎಂದು ತುಮುಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ತಿಳಿಸಿದರು. ಪಟ್ಟಣದ ವಕಲಿಗರ ಸಮುದಾಯ ಭವನದಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಹಾಗೂ ಮಧುಗಿರಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳ ತಾಲೂಕು ಮಟ್ಟದ ಸಭೆ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಾದೇಶಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೈನುಗಾರಿಕೆಯನ್ನು ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ಜೀವನ ನಡೆಸುತ್ತಿದ್ದು ಸಂಕಷ್ಟಕ್ಕೆ ಸಿಲುಕುವ ರೈತರ ಕುಟುಂಬಗಳಿಗೆ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ನೆರವು ನೀಡಲಾಗುತ್ತಿದೆ ಎಂದರು. ಇನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು, ಸಂಯಮ, ನಯ, ವಿನಯ ರೂಢಿಸಿಕೊಳ್ಳಬೇಕು. ಇದರಿಂದ ಕಾಯಿಲೆಗಳನ್ನು ದೂರವಿರಿಸಬಹುದು. ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳಿಸಿ ತಾಲೂಕು ಹಾಗೂ ಜಿಲ್ಲೆಗೆ ಗೌರವ ತರಬೇಕು ಮತ್ತು ಗುರು ಹಿರಿಯರನ್ನ ಗೌರವಿಸಬೇಕು ಎಂದರು. ಯಾವತ್ತೂ ಏನು ಕೊರತೆ ಇಲ್ಲ, ಏನು ಆ ತರ ಕೆಲಸ ಇಲ್ಲ, ಪೂರ್ತಿ ಟ್ರಾನ್ಸ್ಪರೆನ್ಸಿ. ಯಾವ್ದು ಕೆಲಸದಲ್ಲಿ ಅಳವಿಲ್ಲ, ಎಲ್ಲಾಟ ಮಾಡಿ ಮಾಡ್ತೀರಾ ಎಲ್ಲ ಕೇಳಿದ್ದೀವಿ. ಆದ್ರೆ ಪ್ರಾದೇಶಿಕ ಸಂಘ ಮಾಡೋ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿಸಿ ಮಾಡಿದಂತ ಸಂದರ್ಭದಲ್ಲಿ ಅವರು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಒಂದು ಬೇಗ ಉತ್ತರ ಹೇಳೋದ್ರ ಜೊತೆಗೆ ನಾವು ಸಹ ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಗುವಂತೆ ಅನ್ನೋ ದೃಷ್ಟಿಯಿಂದ ಈ ಪ್ರಾದೇಶಿಕ ಸಭೆಯ ಮಾಡ್ತಾ ಇರೋದು. ಈಗಾಗಲೇ ಮಾತನಾಡಿದಂಗೆ ಸಾಕಷ್ಟು ಎಲ್ಲ ಮಾತನಾಡಿದೆ, ನಾನಾಗೊಂದು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ತುಮಕೂರು ಒಕ್ಕೂಟ ಹಿಂದೆ ಯಾವ ಪರಿಸ್ಥಿತಿ ಇತ್ತು? ವ್ಯವಸ್ಥಾಪಕ ನಿರ್ದೇಶಕ ಸುಬ್ರಾಯ್ ಭಟ್ ಮಾತನಾಡಿ, ಹಾಲು ಉತ್ಪಾದಕರು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು. ನಂದಿನಿ ಖನಿಜ ಮಿಶ್ರಣ ಉಪಯೋಗಿಸುವುದರಿಂದ ಹಾಲಿನ ಪ್ರಮಾಣ ಹೆಚ್ಚಾಗುತ್ತದೆ ಎಂದ ಅವರು, ಗ್ರಾಹಕರಿಗೆ ತಾಜಾತನದ ಹಾಲು ನೀಡುವ ಸಲುವಾಗಿ ಹೆಚ್ಚು ಬಿಎಂಸಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದರು. ಅಧ್ಯಕ್ಷ ಸಿವಿ ಮಹಲಿಂಗಯ್ಯ ಮಾತನಾಡಿ, ಸಹಕಾರ ಸಂಘಗಳ ಕುಂದು ಕೊರತೆಗಳನ್ನು ಆಲಿಸಲು ಪ್ರಾದೇಶಿಕ ಸಭೆಗಳನ್ನು ತಾಲೂಕು ಮಟ್ಟದಲ್ಲಿ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿ 1574 ಸಂಘಗಳ ಮೂಲಕ ಪ್ರತಿದಿನ 800,000 ಲೀಟರ್ ಹಾಲನ್ನು ಶೇಖರಣೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 1574 ಸಂಘಗಳ ಮೂಲಕ ಪ್ರತಿದಿನ 800,000 ಲೀಟರ್ ಹಾಲನ್ನು ಶೇಖರಣೆ ಮಾಡುತ್ತಿದ್ದು 19.50 ಕೋಟಿ ರೂಪಾಯಿಗಳನ್ನು ಒಂದು ವಾರಕ್ಕೆ ಬಟವಾಡೆ ನೀಡಲಾಗುತ್ತಿದೆ. ರೈತರಿಗೆ ಉತ್ತಮ ದರ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದರು. ಸಮಗ್ರವಾಗಿ ಇವತ್ತು ಮಾಡ್ತಾ ಬಂದಿದ್ವಿ, ನಮ್ಗೆಲ್ಲ ಗೊತ್ತಿದೆ. ಇವತ್ತು ಒಕ್ಕೂಟದಲ್ಲಿ ಎಷ್ಟೇ ಸಂಕಷ್ಟ ಇರಬಾರ್ದು ಅಂತ ಒಂದೇ ಒಂದು ಬಡವಣೆಯನ್ನು ನಿಲ್ಲಿಸ್ತಾರೆ ಅಂತ ಒಂದು ಪರಿಸ್ಥಿತಿ ಇವತ್ತು ಒಕ್ಕೂಟದಲ್ಲಿ ನಿರ್ಮಾಣ ಆಗಿದೆ. ನಮಗೆಲ್ಲ ಗೊತ್ತಿದೆ,
ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ವ್ಯವಸ್ಥಾಪಕ ಡಾಕ್ಟರ್ ನರಸಿಂಹ, ವಿಸ್ತರಣಾ ಅಧಿಕಾರಿಗಳಾದ ಶಂಕರ್ ನಾಗ್, ದೀಕ್ಷಿತ್ ಮಹಾಲಕ್ಷ್ಮಿ ಇನ್ನಿತರರು ಇದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕಾರಣಾಂತರಗಳಿಂದ ನಿನ್ನೆ ರಿಲೀಸ್ ಆಗದ ಕೋಟಿಗೊಬ್ಬಾತ್ರಿ ಇಂದು ಪ್ರೇಕ್ಷಕರ ಮುಂದೆ ಬಂದು ರಾಜ್ಯದಾದ್ಯಂತ ಕಮಲ್ ಮಾಡಿದೆ. ತುಮಕೂರಿನಲ್ಲಿ ಕೂಡ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಬಹು ನಿರೀಕ್ಷಿತ ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ ತ್ರೀ ಚಿತ್ರ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಇಂದು ರಿಲೀಸ್ ಆಗಿದೆ. ದಸರಾ ಹಬ್ಬದಲ್ಲಿ ಕಿಚ್ಚನ ಅಭಿನಯ ಅಭಿಮಾನಿಗಳಿಗೆ ರಸದೌತಣ ಬಡಿಸಿದಂತಾಗಿದೆ. ಇನ್ನು ನಾಸಿಕ್ ಡೋಲ್ ಮೂಲಕ ಕುಣಿತ ಕುಪ್ಪಳಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದ್ರೆ ಬಾಸ್ ಇಸ್ ಬ್ಯಾಕ್ ಅಷ್ಟೇ. ಆಫ್ಟರ್ ಕೋವಿಡ್ ಅಲ್ಲಿ ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಈ ತರ ಮೂವಿ ಕೊಟ್ಟಿರೋದು ಜನರಿಗೆ ರಸದೌತಣ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಈಗ ಬಂದು ಈಗ ಹೋಗುತ್ತೆ, ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಮೂಮೆಂಟು ಫಸ್ಟ್ ಹಾಫ್ ಆಯಿತು, ಸೆಕೆಂಡ್ ಹಾಫ್ ನಮಗೆ ಯೋಚನೆ ಇತ್ತು ಸೆಕೆಂಡ್ ಹಾಫ್ ಹೇಗೆ ತೆಗ್ದಿರ್ತಾರೆ ಅಂತ. ಫಸ್ಟ್ ಹಾಫ್ ಹೆಂಗಿತ್ತು ಅದ್ರ ತ್ರಿಬಲ್ ಸೆಕೆಂಡ್ ಹಾಫ್ ಇದೆ. ಮೂಮೆಂಟ್ ಹೇಗೆ ಗೊತ್ತಲ್ಲ, ನೆಕ್ಸ್ಟು ಕೋಟಿಗೊಬ್ಬ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಅದು ಇಬ್ಬರು ಎಸ್ಕೇಪ್ ಆಗಿದ್ದಾರೆ, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಹಬ್ಬ ದಿನ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರೋಕ್ಕೆ ಟೈಮ್ ಸಿಕ್ಕಿದೆ, ಸೊ ಮೂವಿ ಫ್ಯಾಮ್ಲಿ ಜೊತೆ ಎಲ್ಲ ಒಟ್ಟಿಗೆ ಮನಗಿನ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಇಲ್ಲ ಹಾಗೇನಿಲ್ಲ, ಫ್ಯಾಮ್ ಜನ ಜಾಸ್ತಿ ಇದೀವಲ್ಲ, ಸೊ ಮತ್ತೆ ಫಸ್ಟ್ ಡೇ ಫಸ್ಟ್ ಸೊ ಇಲ್ಲೂ ಜನ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಅದನ್ನೂ ಎಲ್ಲ ನೋಡೋಕೆ ಚೆನ್ನಾಗಿದೆ. ಸೊ ವಿ ಆರ್ ಎಂಜಾಯಿಂಗ್ ಅಷ್ಟೇ ಅನನ್ಯ ಅಂತ. ಇನ್ನು ಗಾಯತ್ರಿ ಚಿತ್ರಮಂದಿರದ ಮಾಲೀಕ ಮಾತನಾಡಿ, ಕೊರೋನಾದಿಂದ 2 ವರ್ಷ ಚಿತ್ರಗಳು ಇರಲಿಲ್ಲ, ಈಗ ಸಿನಿಮಾಗಳು ರಿಲೀಸ್ ಆಗಿವೆ, ಜನ ಕೂಡ ಬರುತ್ತಿದ್ದಾರೆ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ಮಾಡಿದ್ದೇವೆ ಎಂದು ತಿಳಿಸಿದರು. 15ನೇ ತಾರೀಕು ಕೋಟಿಗೊಬ್ಬತ್ರಿ ರಿಲೀಸ್ ಆಗಿದೆ. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು, ಇವಾಗ ಎಲ್ಲ ಜನ ಬರ್ತಿದ್ದಾರೆ ಥಿಯೇಟರ್ ಕಡೆ. ನಾವು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದೀವಿ, ಮಾಸ್ಕ್ ಕಂಪಲ್ಸರಿ ಮಾಡಿದ್ದೀವಿ, ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಈಗ ಫ್ಯಾನ್ ಶೋ ಬಿಟ್ಟಿದೆ, ಒಪಿನಿಯನ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಇದೇ ಥರ ನಮ್ಮ ಕನ್ನಡ ಪಿಕ್ಚರ್ಗೆಲ್ಲ ಪ್ರೋತ್ಸಾಹ ಮಾಡಿ ಎಲ್ಲ ಥಿಯೇಟರ್ಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತೀವಿ. ಕಂಪಲ್ಸರಿ ಮಾಡ್ತೀವಿ, ಮಾಸ್ಕು ಕಂಪಲ್ಸರಿ. ನಾವು ಅಲ್ಲೇ ಗೇಟಲ್ಲೇ ಎಲ್ಲ ಚೆಕ್ ಮಾಡಿಬಿಟ್ಟೆ ಮಾಡ್ಕೊಂತೀವಿ. ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಒಪಿನಿಯನ್ನು. ಈಗ 10 ವರೆ ಶೋನು ಆಲ್ರೆಡಿ ಸೋಲ್ಡ್ ಔಟು, ಫುಲ್ ಆಗಿದೆ. ಯಾವುದೇ ಭಯ ಬೇಡ, ಮಾಸ್ಕ್ ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ನೀವು ಆರಾಮಾಗಿ ಯೋಚನೆ ಇಲ್ದಂಗೆ ಬನ್ನಿ. ಸರ್ ಒಳ್ಳೆ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಮಕ್ಕಳ ಬಗ್ಗೆ ಒಳ್ಳೆ ಮೆಸೇಜ್ ಇದೆ. ಈಗೇನು ನಡೀತಾ ಇದೆ ಅದನ್ನು ತೋರಿಸಿದ್ದಾರೆ, ಈಗೇನು ಸಮಾಜ ಇದರಲ್ಲಿ ನಡೀತಾ ಇದೆ ಅದು ತೋರಿಸಿದ್ದಾರೆ. ಮೆಸೇಜ್ ಸೂಪರಾಗಿದೆ, ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆ ಮೆಸೇಜ್ ಇದೆ. ಮುಂಚೆ ಈ ಮೆಸೇಜ್ ಇರೋವಂಥ ಸಿನಿಮಾ ಯಾವುದೂ ಇಲ್ಲ, ಬಂದಿಲ್ಲ. ಬೇರೆ ಇದು ಮಕ್ಕಳು ಕಾನ್ಸರ್ಟ್ ಯಾರು ಈ ಥರ ಸಿನಿಮಾ ಬಂದಿಲ್ಲ, ಸೂಪರಾಗಿದೆ. ಬಂದು ಎಲ್ಲರೂ ಸಿನಿಮಾ ನೋಡಿ. ಈಗ ನೆಕ್ಸ್ಟ್ ವಿಕ್ರಾಂತ್ ರೋಣ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಅದೇ ಕಬ್ಜಾ ಅದೆಲ್ಲ ಆದಮೇಲೆ ಇನ್ನೊಂದು ಇದೆ, ಅದು ಇನ್ನೂ ಏನು ಇದಾಗಿಲ್ಲ, ಫೈನಲ್ ಆಗಿಲ್ಲ. ನೆಕ್ಸ್ಟ್ ಒಳ್ಳೆ ಸಿನಿಮಾನೇ ಮಾಡ್ತಾರೆ, ಒಳ್ಳೆ ಮೂವಿ ಮಾಡ್ತಾರೆ ಅಂತ ನಮಗೆಲ್ಲ ತುಂಬಾ ಅಭಿಮಾನ ಇದೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಧನು, ಅಮೋಕ್ ಟಿವಿ, ತುಮಕೂರು. ಕನ್ನಡದ ಹಿರಿಯ ನಟ ರಂಗಕರ್ಮಿ ಪ್ರೊಫೆಸರ್ ಜಿ ಕೆ ಗೋವಿಂದರಾವ್ ಇಂದು ಮುಂಜಾನೆ ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಯಿತು. ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ರಂಗಭೂಮಿ ಕಲಾವಿದರಾಗಿ, ಚಿತ್ರ ನಟರಾಗಿ ಅವರು ಗುರುತಿಸಿಕೊಂಡಿದ್ದರು. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ ಕೊನೆಯುಸಿರೆಳೆದಿದ್ದಾರೆ ಎಂದು ಗೋವಿಂದರಾವ್ ಮೊಮ್ಮಗಳು ಡಾಕ್ಟರ್ ಅಪೂರ್ವ ಮಾಹಿತಿ ನೀಡಿದ್ದಾರೆ. ಮುಂಜಾನೆ 4:45 ಸುಮಾರಿಗೆ ಅವರು ಕೊನೆಯುಸಿರೆಳೆದಿದ್ದು ಹುಬ್ಬಳ್ಳಿಯ ಮುಕ್ತಿಧಾಮದಲ್ಲಿ ಬೆಳಗ್ಗೆ 8:30 ಸುಮಾರಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ.
ಅದು ನಮ್ಮ ಶಾಲೆಯಲ್ಲೂ ಅಲ್ಲ, ನಮ್ಮ ಸೋದರ ಮಾವ ತಮ್ಮ ಇಂಜಿನಿಯರಿಂಗ್ ಸ್ಕೂಲ್ನಲ್ಲಿ ಯಾವುದು ನಾಟಕ ಮೀನಾ ಮದುವೆನ ಅಥವಾ ಅಮ್ಮ ಅವ್ರ ಗಂಡನ ಅರ್ಥ ಇದೆ. ಮೋಸ್ಟ್ ಪ್ರಾಬ್ಲಿ ಮೀನಾ ಮದುವೆ ಇರಬೇಕು. ಅದರಲ್ಲಿ ವಿತಂತು ಪಾತ್ರ, ಅದಕ್ಕೆ ಪ್ರಥಮ ಬಹುಮಾನ ಬೇರೆ ಉಂಟು ನಟನೆಗೆ. ಅದಾದಮೇಲೆ ಶಾಲೆಯಲ್ಲಿ ಹೋಮ್ ರೂಲ್, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ, ಅಲ್ಲೂ ವಿತಂತು ಪಾತ್ರ, ಅದಲ್ಲೂ ಫಸ್ಟ್ ಪ್ರೈಸ್. ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ಅವರು ಕಲಾವಿದರಾಗಿಯೂ ಗುರುತಿಸಿಕೊಂಡಿದ್ದರು. ಮಾಲ್ಗುಡಿ ಡೇಸ್, ಮಹಾಪರ್ವ ಧಾರಾವಾಹಿ ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ, ಚಲನಚಿತ್ರಗಳಲ್ಲಿ ಅಭಿನಯಿಸಿದರು. ಜಿಕೆ ಗೋವಿಂದರಾವ್ ನಿಧನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂತಾಪ ಸೂಚಿಸಿದ್ದು, ಜನಪರ ನಿಲುವಿನಿಂದ ಜನಮಾನಸದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದರು. ಸಾಗರದಲ್ಲಿ ನಾನು 4.5 ವರ್ಷ ಇದ್ದೆ. 1965 45 ವರ್ಷ ಆಯಿತು. ಅಡಿಗರ ಪ್ರಿನ್ಸಿಪಾಲ್ ಗೋಪಾಲ್ ಕೃಷ್ಣ ಅಡಿಗ, ನನಗೇನು ಅವ್ರ ಬಗ್ಗೆ ತುಂಬ ಹೆಮ್ಮೆಯ ಸಂತೋಷದ ವಿಷಯ ಅಂದರೆ, ಅಂಥ ಕಾಲೇಜಿನಲ್ಲಿ ಎರಡನೇ ವರ್ಷ ನಾನು ಸೇರಿದ್ದು. 64 ಶುರುವಾಯಿತು, ನಾನು 65 ಸೇರಿದೆ. ನಾನು ಹೇಳಿದೆ, ಶ್ರೀರಂಗರ ಸಂಧ್ಯಾಕಾಲ ಆಡಿಸ್ತೀನಿ ಹುಡುಗರ ಕೈಗೆ. ಒಂದೇ ಒಂದು ಅದಕ್ಕೆ ತಮ್ಮ ಅಭ್ಯಂತರವನ್ನಾಗಲಿ ಏನು ಹೇಳ್ದೇನೆ ಮಾಡಿಸಿ. ಅಷ್ಟೇ ಅಲ್ಲ, ನಾನು ಒಬ್ಬ ಹುಡುಗಿಯನ್ನು ಆ ಪಾತ್ರಕ್ಕೆ ತಗೊಳ್ತಾ ಇದ್ದೀನಿ, ತಗೊಳ್ಳಿ. ನನಗೆ ಭಾಳ ಸಂತೋಷವೂ ಮತ್ತು ಆಶ್ಚರ್ಯವೂ ಮತ್ತು ಹೆಮ್ಮೆಯೂ. ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಹೇಳಿ, ನಿಮ್ಮ ಹುಡುಗಿ ಕಾಲೇಜಲ್ಲಿ ಆ್ಯಕ್ಟ್ ಮಾಡ್ತಾಳೆ, ಅಯ್ಯೋ ಮಾಡಿಸಿ, ನೀವೆಲ್ಲ ಇದ್ದಾಗ ನನಗೇನು. ಅನನ್ಯ ಚಿಂತಕರನ್ನ ನಾಡು ಕಳೆದುಕೊಂಡಂತಾಗಿದೆ. ಮೃತರ ಆತ್ಮಕ್ಕೆ ಆ ದೇವರು ಶಾಂತಿ ನೀಡಲಿ ಎಂದು ನುಡಿದಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ನಟ, ನಿರ್ದೇಶಕ, ರಂಗಕರ್ಮಿ ಟಿಎನ್ ಸೀತಾರಾಮ್, ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು, ಪ್ರೊಫೆಸರ್ ಜಿಕೆಜಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಅಮೋಘ್ ಟಿವಿ. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ತುಮಕೂರಿನಲ್ಲಿ 100 ಕೋಟಿಗೆ ಅಧಿಕ ಬೇನಾಮಿ ಆಸ್ತಿ ಹೊಂದಿದ್ದಾರೆ ಎಂದು ಬಿಜೆಪಿ ಮಾಜಿ ಸಚಿವ ಸೊಗಡು ಶಿವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ದುರದೃಷ್ಟ ಏನಂದರೆ ಅಲ್ಲಿ ಹೋಗ್ಬಿಟ್ಟವನಷ್ಟೇ, ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸತ್ಯ. ಸತ್ಯ ಹೆಂಗೆ ಮುಚ್ಚವನೇ ಅನ್ನೋದಕ್ಕೆ ಈಗ ಅವನದೇ ತಾಲೂಕಿನೊಳಗೆ ಇವರಿಗೆಲ್ಲ ರೀಟೇಲ್ ಅಂತ ಹೇಳೋರಲ್ಲಪ್ಪ, ರೀಟೇಲ್ ಅಂತ ಹೇಳೋರಲ್ಲ ಯಾರಿಗೆ, ಡಿ ಕೆ ಶಿವಕುಮಾರ ರೀಟೇಲ್ ಅಲ್ಲ, ಅವನು ಹೋಲ್ಸೇಲ್. ಅವನು ಹೆಂಗೆ ಹೋಲ್ಸೇಲ್ ಅಂದರೆ, ಅಲ್ಲಿ ಯಾವ ನಮ್ಮದು ಇದಿತ್ತಲ್ಲ ಯಾವುದು ಇಂಥದ್ದು ಸೋಲಾರ್ ಹಿಂಗೆ ಕಣ್ಣು ಮಿಟ್ಕದೊಳಗೆ ಆಗಿನ ಅಷ್ಟೂ ಯಾರು ಹೆಸರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆಲ್ಲ ಮಾಡ್ಕೊಂಬಿಟ್ಟ ಹೋಲ್ಸೇಲು. ಅದಾದಮೇಲೆ ಯಾರು ಇದು ಡಿ ಕೆ ಶಿವಕುಮಾರ್ ರೀ. ಅದಾದಮೇಲೆ ಏನು, ಒಂದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಸೋಲಾರು, ಇನ್ನೊಂದು ಮಾಧವಸ್ವಾಮಿ ಕ್ಷೇತ್ರ ಚಿಕ್ಕನಾಕಳ್ಳಿ, ಎಷ್ಟು ಮೈನ್ಸ್ ಇದೆ, ಮೈನ್ಸ್ ಹಂಗೆ ಕೇಸು ಕಚೇರಿ ಒಳಗಿದೆ, ಅದು ಹೋಲ್ಸೇಲು ಇಲ್ಲ. ಅದಾದಮೇಲೆ ನಂದು ಇದು ಯಾವುದು ಇಲ್ಲಿ ಎಂಚಿನ್ ಫ್ಯಾಕ್ಟ್ರಿ ಇತ್ತಲ್ಲ, ಅದು ಬೇನಾಮಿ, ಅದು ಹೋಲ್ಸೇಲು. ತುಮಕೂರು ಜಿಲ್ಲೆಯ ಪಾವಗಡ ಸೋಲಾರ ಪಾರ್ಕ್ ಹಂಚಿನ ಕಾರ್ಖಾನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಸ್ವಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಗಣಿಗಾರಿಕೆ ನಡೆಸುತ್ತಿರುವುದು ಡಿಕೆ ಶಿವಕುಮಾರ್ ಎಂದು ಆರೋಪಿಸಿರುವ ಸೊಗಡು ಶಿವಣ್ಣ, ಈ ಎಲ್ಲ ಆಸ್ತಿಗಳು ಕೃಷ್ಣಮೂರ್ತಿ ಎಂಬುವನ ಹೆಸರಿನಲ್ಲಿ ಬೇನಾಮಿಯಾಗಿವೆ, ನನಗಾದರೂ ಸಣ್ಣ ಆಸ್ತಿ ಇದೆ, ಆದರೆ ಡಿಕೆ ಶಿವಕುಮಾರ್ಗೆ ಯಾವುದೇ ಆಸ್ತಿ ಇಲ್ಲ ಅಂತ ಜನ ಹೇಳ್ತಾರೆ, ಆದರೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು? ಎಸ್ ಎಂ ಕೃಷ್ಣ ಸಿಎಂ ಆದಾಗ ಅವರು ಹೆಸರು ಹೇಳಿಕೊಂಡು ಬೇನಾಮಿ ಆಸ್ತಿ ಮಾಡಿಕೊಂಡಿದ್ದಾರೆ ಎಂದು ಸೊಗಡು ಶಿವಣ್ಣ ಆರೋಪಿಸಿದರು. ಯಾರಪ್ಪ ಕೃಷ್ಣಮೂರ್ತಿ ಅಂತ ಯಾರ ಅವ್ರ ಹೆಸರಿಗೆ? ಅಲ್ಲಲ್ಲ, ಡಿ ಕೆ ಶಿವಕುಮಾರ್ ಅದನ್ನು ಅವ್ರ ಹೆಸರಿಗಿದೆ, ಅವ್ರ ಹೆಸರಿಗೆಲ್ಲ ಸೇಲ್ಸು ಮತ್ತೆ ಒಂದು ಮಗದೊಂದು ಎಲ್ಲ. ಯಾಕೆ ಅದನ್ನೆಲ್ಲ ಹೇಳಬೇಕು ಅಂದರೆ ಅಸೆಂಬ್ಲಿಯೊಳಗೆ ಗಲಾಟೆ ಆಯಿತು ನನಗೂ ಡಿ ಕೆ ಶಿವಕುಮಾರ್ಗೂ. ಆ ಏನು ಸರ್ಕಾರಿ ಲ್ಯಾಂಡು ಯಾವ ಇಂಡಸ್ಟ್ರಿಗೆ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಬಗ್ಗೆ ಗಲಾಟೆ ಆಯಿತು. ಹಾಗೆ ಅವರೆಲ್ಲ ನಾವು ಹೋಲ್ಸೇಲ್ ರೀ, ಉಗ್ರಪ್ಪ ಹೇಳಿರೋದಕ್ಕೆ ಸತ್ಯ, ಅವ್ರು ರೀಟೇಲ್ ಅಲ್ಲ, ಎಲ್ಲ ಹೋಲ್ಸೇಲು. 1000 ಕೋಟಿ ಹೋಲ್ಸೇಲಾಗಿರೋದು ರೀಟೇಲಾಗಿ ಎಲ್ಲಿದೆ?
ನೂರಕ್ಕೆ ನೂರು ರೂಪಾಯಿ ಹೋಲ್ಸೇಲ್ಗೆ ಹೋಲ್ಸೇಲ್ ತಗೊಂಡೆ ಅವನು ಕಲೆಕ್ಷನ್ ಗಿರಾಕಿ. ಅವ್ರೇನು ಹಂಗೆ ಇಲ್ಲಪ್ಪ, ಡಿ ಕೆ ಶಿವಕುಮಾರು ನನಗನ ಒಂದಿಷ್ಟು ಜಮೀನಿತ್ತು ನಮ್ಮ ತಾತಂದು, ಅವನಿಗೇನೂ ಇಲ್ಲ ಅಂತ ಜನ ಮಾತಾಡ್ತಾರೆ. ಹೆಂಗೆ ಬಂದಪ್ಪ ಅಷ್ಟೊಂದು ಸಾವಿರಾರು ಕೋಟಿಗೆ ಹೋಲ್ಸೇಲ್ ಬಿಸ್ನೆಸ್ ಮಾಡಿಬಿಟ್ಟ? ಎಲ್ಲ ಹೋಲ್ಸೇಲೇ ಪಾಪ. ಆ ಕೃಷ್ಣ ಅವ್ರ ಕಾಲದೊಳಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಹಾಂ, ಅವ್ರುಗಳ ಹೆಸರು ಯಾರು ಹೆಸರು ಹೇಳ್ಕೊಂಡ್ರೋ ಗೊತ್ತಿಲ್ಲ. ಅದ್ಯಾವುದೋ ಒಂದು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿಯೊಳಗೆ ಷೇರ್ದಾರರು. ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿನಲ್ಲಿ ಯಾವುದೇ ಹುರುಳಿಲ್ಲ ಎಂದು ತುಮುಲ್ ಅಧ್ಯಕ್ಷ ಮಧುಗಿರಿಯಲ್ಲಿ ಸಿವಿ ಮಹಲಿಂಗಯ್ಯ ತಿಳಿಸಿದರು. ಮಧುಗಿರಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡುತ್ತಾ, ತುಮುಲ್ನಲ್ಲಿ ರೈತಪರ ಕೆಲಸಗಳು ಆಗುತ್ತಿಲ್ಲ, ಕೇವಲ ದುಡ್ಡು ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವುದು ಪತ್ರಿಕೆಗಳಲ್ಲಿ ವರದಿಯಾಗಿದ್ದು ಇದು ಸತ್ಯಕ್ಕೆ ದೂರವಾಗಿದೆ. ತುಮುಲ್ನ ಆರ್ಥಿಕ ವಹಿವಾಟುಗಳು ಪಾರದರ್ಶಕವಾಗಿದೆ, ಪ್ರತಿ ವರ್ಷ ಆಡಿಟ್ ಮಾಡಿಸಲಾಗುತ್ತದೆ, ಲಾಭಾಂಶವನ್ನ ಸದಸ್ಯರಿಗೆ ನೀಡಲಾಗುತ್ತಿದೆ ಎಂದರು. ಮಾಧುಸ್ವಾಮಿರವರು ಕೂಡ ತುಮುಲ್ ಅಧ್ಯಕ್ಷರಾಗಿ ಆಡಳಿತ ನಡೆಸಿದ್ದಾರೆ. 66 ವೆಹಿಕಲ್ಗಳು, ಸುಮಾರು 77 ವ್ಯಾಕ್ಸಿನೇಟರ್ಗಳನ್ನ ಇವತ್ತು ಒಕ್ಕೂಡದಿಂದ ಕೊಡ್ತಾ ಇದ್ದೀವಿ. ಜೊತೆಗೆ ಅದನ್ನು ಶೇಖರಣೆ ಮಾಡೋಕ್ಕೆ ಶೀತಲೀಕರಣ ಒಂದು ವಾಹನವನ್ನು ಸಹ ನಾವೇ ಒಕ್ಕೂಡದಿಂದ ಕೊಡ್ತಾ ಇದ್ದೀವಿ. ಅದೇ ಜೊತೆಗೆ ಒಕ್ಕೂಡದಿಂದ ಕ್ರಾಸ್ಗಳಿಗೆ ವಿಮೆ ಮಾಡಿಸ್ತಾ ಇಲ್ಲ, ಹಸುಗಳು ಸಾಯ್ತಾ ಇದ್ದಾವೆ ಅಂತೇನು ಹೇಳಿದ್ದಾರೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ 2017-18 ಸಾಲಿನಲ್ಲಿ ಸುಮಾರು 70,000 ಹಸುಗಳಿಗೆ, 18-19 ಸಾಲಿನಲ್ಲಿ ಸುಮಾರು 1,00,000 ವಾಸಗಳಿಗೆ ಮಾಡಿದ್ವಿ. 20-21 ಸಾಲಿನಲ್ಲಿ ಸುಮಾರು 1,25,000 ಹಸುಗಳಿಗೆ ಮಾಡಬೇಕು ಅಂತ ನಾವೇನು ಇಟ್ಕೊಂಡಿದ್ವಿ. 1,36,704 ರಾಸುಗಳಿಗೆ ವಿಮೆ ಮಾಡಿದ್ವಿ. ಸುಮಾರು 70 ಭಾಗ ಸಬ್ಸಿಡಿ ಒಪ್ಪಿಡು ಬಂದಿದ್ದ, 60 ಭಾಗ 20 ಭಾಗ ಟ್ರಸ್ಟ್ ವತಿಯಿಂದ ಕೊಟ್ಟಿದ್ದೀವಿ. ಆ ಸೌಲಭ್ಯ ಜಿಲ್ಲೆಯಾದ್ಯಂತ ಇವತ್ತು ಬರ್ತಾ ಇದೆ. ಕಳೆದಲ್ಲಿ 8.5 ಕೋಟಿ ಹಣ ಕಟ್ಟಿದ್ವಿ ಇನ್ಸೂರೆನ್ಸ್ ಕಂಪನಿಗೆ. ಸುಮಾರು 1.838 ಅಲ್ಲಿ ಪ್ರೀಮಿಯಮಲ್ಲಿ ನಾವು ಹಣ ಏನು ಕಟ್ಟಿದ್ವಿ, ಈಗಾಗಲೇ 1 ಕೋಟಿ ಅಷ್ಟು ಹಣ ನಮಗೆ ಮರುಪಾವತಿ ಆಗಿದೆ. ಈ ವರ್ಷವೂ ಸಹ ನಾವು ಅನಿಮಲ್ಗಳಿಗೆ ಇನ್ಸೂರೆನ್ಸ್ನ ಒದಗಿಸ್ಬೇಕು. ಅವರಿಗೆ ಅಲ್ಲಿನ ಲಾಭ ನಷ್ಟ ಅರಿವಿದೆ, ಅವರು ಯಾವ ಕಾರಣಕ್ಕೆ ಈ ತರಹ ಆರೋಪ ಮಾಡಿದ್ದಾರೋ ಎಂಬುದು ತಿಳಿದಿಲ್ಲ. ಈ ವಿಚಾರವಾಗಿ ಅವರ ಬಳಿ ಚರ್ಚಿಸಿ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ರಾಸುಗಳಿಗೆ ಕಾಲುಬಾಯಿ ಲಸಿಕೆ ಹಾಕುವುದು ಪಶು ಸಂಗೋಪನಾ ಇಲಾಖೆಯ ಕರ್ತವ್ಯವಾಗಿದೆ, ಆದರೆ ಇಲಾಖೆಯವರು ರೈತರಿಗೆ ಸ್ಪಂದಿಸದೇ ಇರುವುದರಿಂದ ತುಮೂಲ್ ವತಿಯಿಂದ 19 ಮಂದಿ ಪಶು ವೈದ್ಯರನ್ನ ನೇಮಿಸಿ ವಾಹನಗಳ ಮೂಲಕ ಜಿಲ್ಲೆಯ ಪ್ರತಿ ಗ್ರಾಮಗಳಿಗೆ ತೆರಳಿ ಲಸಿಕೆ ಹಾಕಿಸಲಾಗುತ್ತಿದೆ ಎಂದರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಆಗಲಿ, ಯಾವುದೇ ರೀತಿಯ ವ್ಯವಸ್ಥೆಗಳಾಗಲಿ ಅದ್ಗೆಟ್ಟಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ರೈತರಿಗೆ ಸಿಗುವಂತ ಸೌಲಭ್ಯಗಳನ್ನ ನಾವು ಖಂಡಿತ ಮಾಡ್ತಾ ಇದೀವಿ. ಅದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡೋ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ಯಾಕೆ ಸರ್ ಮನವರಿಕೆ ಏನ್ ಕೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಹಲವಾರು ಸಂದರ್ಭಗಳಲ್ಲಿ ತುಮಕೂರು ಹಲವು ಕೂಟ ಒಳ್ಳೆ ರೀತಿಯಲ್ಲಿ ಅಧ್ಯಕ್ಷ ಆಗಿದ್ದವರು. ಹೌದು, ಅವರಿಗೆ ಅಂಕಿಅಂಶ ಎಲ್ಲ ಗೊತ್ತಿದೆ. ಏನ್ ಕೇಳಿದ್ರು ಅಂತ ನನಗೂ ಗೊತ್ತಿಲ್ಲ. ಏನ್ ಕೇಳಿದ್ರು ಅಂತ ಹಲವಾರು ಸಭೆಗಳಲ್ಲಿ ನಾನು ಸಹ ನಿಂತಿದ್ದೀನಿ. ತುಮಕೂರು ಹಾಲು ಒಕ್ಕೂಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹಲವಾರು ಸಲ ಸಂದರ್ಭಗಳಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಕೇಳಿದ್ರು ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಡಾಕ್ಟರ್ ಕಾರಣಕ್ಕೂ ಆರಂಭದಲ್ಲಿ ಉಳಿಲ್ಲ ಸರ್. ಇನ್ನೊಂದಿದೆ, ನಾವು ಯಾವುದೇ ರಾಜಕೀಯ ಕಾರಣಗಳಿಗೆ ಮಾಡುವಂಥದ್ದು ಆ ಥರದ್ದು ನಾವು ಮಾಡುವಂಥದ್ದು ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಏನ್ ಚುನಾವಣೆ ಆಗ್ಬಿಡ್ತದೆ, ಎಲ್ಲ ನಿರ್ದೇಶಕರು ಒಂದೇ ಒಂದು ಭಾವನೆಯಲ್ಲಿ. ಯಾವುದೇ ಕಾರಣಕ್ಕೂ ರಾಜಕೀಯ ಕಾರಣಕ್ಕೋಸ್ಕರ ಬೇರೆ ರೀತಿಯ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ನಿಮಗೂ ಗೊತ್ತಿರುವಂಥದ್ದು ಸಾಮೂಹಿಕ ನಾಯಕತ್ವದಡಿ ಇವತ್ತು ಒಕ್ಕೂಟ ನಡೀತಾ ಇದೆ. ಬಹಳ ಬಲಿಷ್ಠವಾಗಿ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ಇಟ್ಕೊಂಡು ರೈತರಿಗೆ ಸಿಗುವಂತಹ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಇವತ್ತು ರೈತರ ಮನೆ ಬಾಗಿಲಿ ತಲುಪಿಸುವಂತಹ ಕಾರ್ಯಗಳನ್ನ ಒಕ್ಕೂಟ ಮಾಡ್ತದೆ ಅಂತ ಹೇಳ್ತಾರೆ. ನಿಮ್ಮ ಪ್ರಾಡಕ್ಟ್ಗಳಲ್ಲಿ ಹೆಚ್ಚು ಅಮೌಂಟ್ ಬರ್ತಾ ಇಲ್ಲ, ಅದನ್ನ ಲೆಕ್ಕ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಲೆಕ್ಕ ಆಡಿಟ್ ಆಗುತ್ತೆ, ಪ್ರತಿ ದಿವಸ ಫ್ರೀ ಆಡಿಟ್ ಆಗುತ್ತೆ, ಪೇಮೆಂಟ್ ಆಗ್ಬೇಕಾದ್ರೆ ಆಗುತ್ತೆ. ಪ್ರತಿ ಇವತ್ತು ಕ್ಯಾಶ್ಲೆಸ್ ಮಾಡಿದ್ವಿ ನಾವು, ಆಗ್ಲೇ ಕ್ಯಾಶ್ಲೆಸ್ ಮಾಡಿದೀವಿ. ಹಲವಾರು ಸಂದರ್ಭಗಳಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಬಂಧತೆ ಆಗಬಾರ್ದು ಅಂತೇಳಿ ಆ ಒಂದು ವ್ಯವಸ್ಥೆ ಸರಿ ದಾರಿನಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಅಂತ ವ್ಯವಸ್ಥೆ ನಮ್ಮಲ್ಲಿಲ್ಲ.
ಸಚಿವರಿಗೆ ತುಮೂಲ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಾಹಿತಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಮಾಹಿತಿ ಅವರಿಗೆ ಇದೆ, ಬಟ್ ಏನು ಕೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅದನ್ನ ಅವ್ರ ಹತ್ರನೇ ಸ್ಪಷ್ಟೀಕರಣ ಕೇಳ್ತೀನಿ. ತುಣುಕುಗಳನ್ನು ನಾನು ನೋಡಿಲ್ಲ, ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ನೋಡಿದೀನಿ, ಸ್ಪಷ್ಟೀಕರಣ ಕೇಳ್ಕೊಂಡು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.